ವೈಡ್ ಕಾರ್ಡ್ ಎಂಟ್ರಿ ಅಲ್ಲಿ ಬಂದವರು ಈಗ ಫಿನಾಲೆ ವೀಕ್ ಹೋಗಿದ್ದಾರೆ, ಬಟ್ ಫಸ್ಟ್ ಇಂದ ಲಾಸ್ಟ್ ಇಂದ ಕೊನೆವರೆಗೂ ಇದ್ದವರು ಕೂಡ ಕೆಲವರು ಅದನ್ನ ಅಚೀವ್ ಮಾಡಕ್ ಆಗಿಲ್ಲ. ವೈ ಅಂತ ಅನ್ಸುತ್ತೆ ನಿಮ್ಗಾಗ್ಲಿ, ಅರುಣ್ ಸಾಗರ್ ಆಗ್ಲಿ, ಆದಿವರ್ಧನ್, ನೀವು ಆದಿವರ್ಧನ್ ಓಟಿಟಿ ಇಂದ ಬಂದಿದ್ರು, ನಿಮ್ನ ಹೆಂಗ್ ಅವ್ರು ಓವರ್ಟೇಕ್ ಮಾಡಿದ್ರು? ಅಗೇನ್ ಅಂದ್ರೆ ನಾವು ಒಬ್ಬೊಬ್ರೆ ಈಗ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಯೋಚನೆ ಮಾಡ್ಬೇಕಂದ್ರೆ ನಾನು ಯಾವ ರೀತಿಯಲ್ಲೂ ಏನು ಕಮ್ಮಿ ಆಟ ಆಡಿಲ್ಲ ಅನ್ನೋ ತರ ನನಗೆ ಫೀಲ್ ಆಗುತ್ತೆ. ಅರುಣ್ ಸರ್ಗೂ ಅದೇ ಫೀಲ್ ಆಗುತ್ತೆ, ಯಾ ಆರ್ಯವರ್ಧನ್ ಸರ್ಗೂ ಫೀಲ್ ಆಗುತ್ತೆ, ಯಾ ಹಂಗೆ ಯೋಚನೆ ಮಾಡಕ್ ಹೋದ್ರೆ. ಅಗೇನ್ ಅದು ಒಂದು ಗೇಮ್ ಶೋ ಆಗಿರೋದ್ರಿಂದ ನನ್ಗೆ ಇವತ್ತಿಗೂ ಫೀಲ್ ಆಗೋದು ನನ್ನ 100% ನಾನು ಕೊಟ್ಟಿದ್ದೀನಿ, ನಾನು ಕಂಪ್ಲೀಟ್ ರಿಯಲ್ ಆಗಿದ್ದೆ. ನನಗೆ ನಾನು ಆಚೆ ಹೆಂಗೆ ಬದುಕ್ತಿದ್ನೋ ಆ ಮನೇಲಿ ಹಂಗೆ ಬದುಕು ಬಂದಿದ್ದೀನಿ. ಅಂದರೆ ಅದು ಒಂದು ವ್ಯಕ್ತಿತ್ವಗಳ ಆಟ ಅಂತ ಕರೀತಾರೆ, ಬಿಗ್ ಬಾಸ್ ಅಂದ್ರೆ ವ್ಯಕ್ತಿತ್ವಗಳ ಆಟ ಅಂತ ಹೇಳ್ತಾರೆ. ಸೊ ಮೇನ್ ಥಿಂಗ್ ಅಲ್ಲಿ ಒಬ್ಬ ಪರ್ಸನ್ ವ್ಯಕ್ತಿತ್ವ ಏನು ಅನ್ನೋದು ಕಾಣಿಸುತ್ತೆ ಅನ್ನೋದು. ಸೊ ನನಗೆ ಅಲ್ಲಿ ತುಂಬಾ ಖುಷಿ ಇದೆ. ಅಂದ್ರೆ ನಾನು ಯಾವತ್ತೂ ಕ್ಯಾಮ್ರಾ ಇದೆ ಅಂತ ನಾನು ಏನೋ ಒಂದು ಮಾಡಬೇಕು ಅಂತ ಮಾಡಿದ್ದಿಲ್ಲ, ಎವ್ರಿ ಡೇ ಆ ಮನೇಲಿ ಬದುಕಿದ್ದೀನಿ ನಾನು. ಸೊ ನಂಗೆ ಅದು ತುಂಬಾ ಖುಷಿ ಇದೆ. ಓವರ್ಟೇಕ್ ಮಾಡಿದ್ರು ಅದು ನಾನು ಹೇಳಿದ್ನಲ್ಲ, ಗೇಮ್ ಅಂತ ಬಂದಾಗ ಎಲ್ಲ ಕಂಪ್ಲೀಟ್ ಡಿಪೆಂಡ್ ಆಗೋದು ಆಚೆ ಜನದ ಮೇಲೆ. ನನ್ಗೆ ಹೇಳಿದ್ನಲ್ಲ, ನನ್ಗೆ ಇದುವರೆಗೂ ನನಗೆ ಆನ್ಸರ್ ಸಿಕ್ಕಿಲ್ಲ. ಯಾಕಂದ್ರೆ ನಾನು ಆಚೆ ಬಂದ್ಮೇಲೆ ಪ್ರತಿಯೊಬ್ಬರು ಬಾಯಲ್ಲಿ ಬಂದಿರೋದು ಒಂದೇ ಆನ್ಸರ್, ನೀವು ಹೆಂಗೆ ಬಂದ್ರಿ, ನಮಗೆ ಶಾಕ್ ಆಗಿದೆ. ಸೊ ಅದಕ್ಕೆ ನನಗೆ ಆನ್ಸರ್, ಜನಕ್ಕೆ ಆನ್ಸರ್ ಇಲ್ಲ ಅಂದಾಗ ನನ್ನ ಹತ್ರನೂ ಆನ್ಸರ್ ಇಲ್ಲ. ಎಲ್ಲಾ ವಿಚಾರದಲ್ಲೂ ಹಂಗೆ ಆಗಿದೆ. ಅನೂರ್ ಜೊತೆ ಮಾತಾಡಿದಾಗ್ಲೂ ಅವ್ರಿಗೂ ಇದೊಂದು ಎಕ್ಸಿಟ್ ಪ್ರಶ್ನೆ ಆಗಿದೆ, ಅರುಣ್ ಸಾಗರ್ ಆಗಿದೆ, ಆರ್ಯ ವರ್ಧನ್ ಹಂಗೆ ಆಗಿದೆ, ನಿಮ್ಮ ವಿಚಾರದಲ್ಲಿ ಇದೆ ಆಗಿದೆ, ಯಾಕೆ ಎಲ್ಲ ಹೊರಗಡೆ ಬಂದ್ರು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿದೆ. ಅದಕ್ಕೋಸ್ಕರ ಬಿಗ್ ಬಾಸ್ ಗೊತ್ತಿಲ್ಲ. ಇನ್ನೊಂದು ಏನಂದ್ರೆ ನಿಮ್ದು ಇನ್ನೊಂದು ಫ್ರೆಂಡ್ಶಿಪ್ ದಿವ್ಯಾ ಹುಡುಗರ ಬಗ್ಗೆ ಮಾತಾಡಿ, ಹೊರಗಡೆ ಬಂದ ತುಂಬಾ ಬೇಸರ ಮಾಡ್ಕೊಂಡಿದ್ದೀನಿ ಅವರು ಕೂಡ. ಹೌದು, ಸೊ ಅವ್ರ ಬಗ್ಗೆ ಹೇಳಿ. ದಿವ್ಯಾನು ಅಷ್ಟೇ, ನಂಗೆ ಸಖತ್ ಕ್ಲೋಸ್ ಆಗಿದ್ದು ದಿವ್ಯಾ ಕೂಡ. ಅಂದ್ರೆ ಲೈಕ್ ಒಂಥರ ಡೇ ಒನ್ ಇಂದ ನಾವಿಬ್ರು ಒಂದೇ ಬೆಡ್ ಶೇರ್ ಮಾಡ್ತಿದ್ವಿ. ಅವಳ ಜೊತೆನೂ ಅಷ್ಟೇ, ನಮ್ಗೆ ಗೊತ್ತಿಲ್ಲದೆ ಸ್ಟಾರ್ಟ್ ಆಗಿದ್ ಫ್ರೆಂಡ್ಶಿಪ್. ಅಂದ್ರೆ ನಾವಿಬ್ರು ಕೂಡ ಓ ನಾವಿಬ್ರು ಫ್ರೆಂಡ್ಸ್ ಆಗಿರ್ಬೇಕು ಅಂತ ಎಲ್ಲೂ ಮಾತಾಡ್ಕೊಂತಿರ್ಲಿಲ್ಲ. ಅಂಡ್ ಅವಳು ಹೆಂಗೆ ಅಂತಂದ್ರೆ ಗೇಮ್ ಅಂತ ಬಂದಾಗ ಗೇಮ್, ಲೈಕ್ ಫ್ರೆಂಡ್ಶಿಪ್ ಏನು ಮ್ಯಾಟರ್ ಆಗಲ್ಲ ಅನ್ನೋ ತರ ನಾನು ಹಂಗೆ ಯೋಚನೆ ಮಾಡ್ತಿದ್ವಿ, ಮಾತಾಡ್ಕೊಂತಿದ್ವಿ ಅದ್ರ ಬಗ್ಗೆ. ಅಂದ್ರೆ ಒಂದು ಒಳ್ಳೆ ಫ್ರೆಂಡ್ ಆದ್ರು ನನ್ಗೆ ಬಿಗ್ ಬಾಸ್ ಮನೇಲಿ. ತುಂಬಾ ಅಂದ್ರೆ ಇವಾಗ ರಾಖಿ ಹತ್ರ ಮಾತಾಡೋ ತರ ತುಂಬಾ ಕೆಲವೊಂದು ಪರ್ಸನಲ್ ವಿಷಯ, ಅಂದ್ರೆ ಇನ್ ಡಿಟೈಲ್ ಆಗಿ ಲೈಫ್ ಅಂದ್ರೆ ಹಿಂಗೆ ಹಂಗೆ ಅಂತೆಲ್ಲ ಮಾತಾಡ್ತಿರಲಿಲ್ಲ. ನಮ್ದು ಬೇರೆನೆ ಒಂದು ಇರ್ತಿತ್ತು, ಫನ್ ಮಾಡ್ತಿದ್ವಿ, ಗೇಮ್ ಆಡ್ತಿದ್ವಿ. ಹೌದು, ಅಂದ್ರೆ ಒಂಥರ ಖುಷಿಯಾಗಿರ್ತಿತ್ತು. ಅಂದ್ರೆ ಒಂದು ಒಳ್ಳೆ ಕಂಪ್ನಿ ಇತ್ತು, ಅವಳು ಕೂಡ ಅಷ್ಟೇನೆ. ಅಂದ್ರೆ ನಮ್ಮೆಲ್ಲ ಯಾಕೆ ಜೆಲ್ ಆಗ್ತಿದ್ವಿ ಅಂದ್ರೆ, ನಮ್ ಎವ್ರಿ ಡೇ ನಮ್ಗೆ ಒಂದೇನಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಆ ಮನೆಯಲ್ಲಿ ದಿನ ಬದುಕ್ಬೇಕಷ್ಟೇ. ಅವಳದು ಅದೇ ಥಾಟ್, ಓಕೆ ನಾವು ಈಗ ಶೋಲಿ ಇದ್ದೀನಿ ಅನ್ನೋ ಕಾರಣಕ್ಕೆ ನಾನು ಏನೋ ಒಂದು ಮಾಡಬೇಕು, ಇಲ್ಲ ನಾನು ಇನ್ನೊಂದೇನೋ ಆ್ಯಕ್ಟ್ ಮಾಡ್ಬೇಕು, ಈ ಥರ ಇರ್ತಿರ್ಲಿಲ್ಲ ಅವಳು ಕೂಡ. ಸೊ ನಮ್ದೆಲ್ಲ ಒಂದೇ ಥಾಟ್ಸ್ ಆಗಿರೋದ್ರಿಂದ ಚೆನ್ನಾಗಿ ಜೆಲ್ ಆಗಿದ್ವಿ. ಅವಳು ಅಷ್ಟೇ ಒಳ್ಳೆ ಫ್ರೆಂಡ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.